ಗಂಡು ಮೆಟ್ಟಿದ ನಾಡು, ಗಂಡುಗಲಿಗಳ ಬೀಡಿನ ಗಂಡದೆಯ ಗಂಡುಗಲಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ರಾಯಣ್ಣನ ದರ್ಬಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಮ್ಮ ಜೊತೆ ಇದ್ದಾರೆ. ಆಕ್ರಮಕ್ಕೆ ಸ್ವಾಗತ ದರ್ಶನ್ ಅವರೇ. ಸೆಟ್ ಬರ್ತಾ ಇದ್ದಂಗೆ ಕುದುರೆ ಮೇಲೆ ಬರ್ತಾರೆ ದರ್ಶನ್ ಅವರು, ಅದೇ ಡ್ರೆಸ್ ಅಲ್ಲಿ ಬರ್ತಾರೆ ಅಂತ. ಒಂದೇನಾದ್ರೆ ಆ ಡ್ರೆಸ್ ಹಾಕ್ಬೇಕಂದ್ರೆ ಮಿನಿಮಮ್ ಇಲ್ಲ ಅಂದ್ರೆ ಒಂದು 3 ಅವರ್ ನೀವು ಕಾಕಬಿಡ್ತೀವಿ. ಮತ್ತೆ ರೆಡಿ ಆಗೋದಕ್ಕೆ ಅಷ್ಟು ಇದ್ದ ಹಾಕಿ ಮೀಸೆ ಹಾಕಿ ಕಾಸ್ಟ್ಯೂಮ್ ಏನ್ ಕಲರ್ ಆಗ್ತಾ ಇದ್ದೀನಿ ಅದಕ್ಕೆ ಫೇಸ್ ಮ್ಯಾಚ್ ಮಾಡಿ ನಾಟ್ ಅನ್ ಲೈಕ್ ಹೋಗಿಂಗ್ ಅನ್ಬಿಟ್ಟಿಂಗ್ ಅನ್ಕೊಂಡ್ ಬರೋಕ್ಕಾಗಲ್ಲ. ಆಮೇಲೆ ಒಂದು ಹಿಸ್ಟಾರಿಕಲ್ ಅಂದಾಗ ಪ್ರಿಪರೇಷನ್ ತುಂಬಾ ಇದೆ. ಆಕ್ಚುಲಿ ಈಗ ನಾವು ಕಮರ್ಷಿಯಲಿ ಈಗ ಒಂದು ಪೊಲೀಸ್ ಸಬ್ಜೆಕ್ಟ್ ಮಾಡ್ಬೇಕಾ, ಈ ಯಾವ್ದೋ ಒಂದು ಟಾಪ್ ಓಕೆ ಈ ತರದ ಡ್ರೆಸ್ ಅಂತ ಇಲ್ಲ ಎಲ್ಲೋ ನೋಡಿರೋದನ್ನ ಟ್ಯೂನಿಂಗ್ ಮಾಡಿದಾನ ನಾನು ಈ ತರ ಮಾಡಿದ್ರೆ ಆಯ್ತು. ಹೆಚ್ಚು ಕಮ್ಮಿ ಸಿನಿಮಾಗೆ ನಾನು ಹೇಳ್ದಂಗೆ ಒಂದು ನಾನೊಂದು ಒಪ್ಪಟೆಲ್ಲ ಮುಗಿಸ್ಕೊಂಡು ಒಂದು 8:30 ಮ್ಯಾಕ್ಸಿಮಮ್ ಸೆಟ್ಗೆ ಬರುವ 8:30 9:00 ಒಂಬತ್ತು ಗಂಟೆಗೆ ಬಂದರೆ ನಾನು ಮೇಕಪ್ ಕಾಸ್ಟ್ಯೂಮ್ ಆಗೋಷ್ಟು 11:30 ಆಗಿದೆ. ಒಂದ್ಸಲಿ ಕೂತ್ರೆ ಯಾಕಂದ್ರೆ ಮೇಕಪ್ ಬಂದು ನಮ್ಮ ಮನೆಗೌಡರು ಅವರ ಮೇಕಪ್ ನಾನು, ಬಟ್ ಇನ್ನೊಬ್ರು ಕೇಶವಣ ಅಂತ ಇದ್ರು ಹಳೆ ಮೇಕಪ್ ನಾನು ತಂದೆ ಕಾಲದಲ್ಲ ಅವ್ರನ್ನ ಕರ್ತಾರೆ ಬನ್ನಿ ಮಮ್ಮ ನೀವು ಬನ್ನಿ ಜೊತೆಗೆ ಅಂತ. ಯಾಕಂದ್ರೆ ನಮ್ಗೆ ಹೊನೆಗೌಡ್ರದ್ದು ಬಾಸ್ ಅವರೇ, ಅವಾಗೆಲ್ಲ ನಮ್ಮ ತಂದೆಗೆಲ್ಲ ಅವರೇ ಐಬ್ರೋ ಗಿಬ್ರೋ ಅಲ್ಲ, ಯಾಕಂದ್ರೆ ಅದಕ್ಕೆ ಪಕ್ಕ ಐಬ್ರೋ ಇಂದ ಹಿಡಿದು ನೀವು ವಿಗ್ ಇಟ್ಟದ ಮೇಲೆ ಓಕೆ ಹಿಂಗೆ ಅದೊಂಥರ ಏನಂದ್ರೆ ಒಂದು ನಾರ್ಮಲ್ ಒಂದು ಬೊಂಬೆನ ಇಟ್ಕೊಂಡು ಹೆಂಗೆ ಒಂದೊಂದೇ ಒಂದೊಂದೇ ಬಿಡಿಸ್ಕೊಂಡ್ಬರ್ತೀವಿ ಚಿತ್ರ ಆ ಥರ ಇನ್ಕ್ಲೂಡಿಂಗ್ ನಾಮದಿಂದ ಹಿಡಿದು ಈಗ ಏನು ಹೆಸರಲ್ಲಿ ಆಗ್ತದೆ ಏನು ಫೈಟ್ ಗಾರೆ ಒಂದು ಹಿಂಗೆ ತಿರುಗಿದ್ರು ಕೂಡ ಹೇರ್ ಸಂಗೆ ಓಡಾಡೋದು ಒಂದು ನ್ಯಾಚುರಲ್ ಎಷ್ಟು ಬೇಕು ಅಷ್ಟು ಸಿಗೋದು. ಸೊ ಮಿನಿಮಮ್ 3 hours ಅದು ಬೆಕ್ಕೇ ಬೇಕಾಗಿರೋದು. ಹೆಂಗೆ ಅಂದರೆ ಚೆನ್ನಮ್ಮನ ದತ್ತುಪುತ್ರ ಅಂತಲೇ ಹೇಳ್ತಾರೆ, ದತ್ತುಪುತ್ರ ರಾಯಣ್ಣ ಅಂತ. ಸೊ ಕ್ಯಾತ್ರೆಗಳಿದ್ದಾರೆ, ಕ್ಯಾತ್ರೆ ತಾಯಿ ಆಸ್ಥಾನದಲ್ಲಿ ನಿಂತು ತಾಯಿಗೆ ಎಚ್ಚರಣೆ ಸೊಪ್ಪೇನ ನನಗೆ ಕೆಚ್ಚದೆ ಕಲಿಗಳ ನಾಡೈತಿ ಅಂಜಿಕೆ ಎಂಬ ದರಿದ್ರ ಕೂಡ ಕಿತ್ತೂರು ದೇಶಭಕ್ತಿ ಸ್ವಾಭಿಮಾನದ ಗೂಡೈತಿ ಇಂಥ ನಾಡಿದ ನೀನು ಜೀವ ಭಯಪಡಿಸ್ತಿ ಬಕ್ಕು ಆಸೆ ನಿಮ್ಗೆ ಇದ್ದಂಗಿಲ್ಲ ನಿಮ್ಗೆ ವಿಶ್ವಾಸ ನಮಗೂ ಇಲ್ಲ. ಈಗ ಈ ನೋಡ್ರಿ ಈ ಬಟ್ಟೆ ಹಾಕೊಂಡು ಹೇಳ್ದಾಗ ಹಿಂಗೆ ಹೇಳೋದು ಅದನ್ನಲ್ಲಿ ಬೇರೆ ಥರ ಕೇಳ್ತೀರ ನಿಮಗೆ ಕೇಳ್ತೀನಿ. ಈಗ ಬಬ್ಬ ಅಂದ್ರೆ ಒಂದು 3 sheet ಸೀನ್ ಅಂದ್ಕೊಳ್ಳಿ, ಒಂದು 3 sheet ನಾವು ಒಂದು ಕಮರ್ಷಿಯಲ್ ಸಿನಿಮಾ ಅಂದ್ರೆ ಎಷ್ಟು ದಿನ ಮಾಡ್ತೀವಿ, ಹಬ್ಬ ಅಂದ್ರೆ ಎಷ್ಟು ದಿನ ಮಾಡ್ತೀವಿ ಮ್ಯಾಕ್ಸಿಮಮ್ ಏನಿಲ್ಲ. ಬಬ್ಬ 3 sheet ಅಂದ್ರೆ ಕೂಡ ಒಂದು ದಿನ ಮಾಡೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಸೀನ್ ಆಗಿದೆ ಒಂದೂವರೆ ದಿನ ಮಾಡೋದು ಆಯ್ತಪ್ಪ ನಾವು ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂದ್ರೆ 2 ದಿನ ಆ್ಯಕ್ಚುಲಿ 11 ದಿನ ಬರೀ 3 sheet ಡೈಲಾಗ್ ಮಾಡ್ಕೊಂಡೇ ಮಾಡಿದ್ದೆ ಬರೀ ಒಂದು ದರ್ಬಾರ್ ಸೀನ್ನ 11 ದಿನ ಮಾಡಿದ್ವಿ ಫಾರ್ ದ ಪರ್ಫೆಕ್ಷನ್. ಯಾಕಂದ್ರೆ ಅಷ್ಟು ಜನ ಆಡಿಯನ್ಸ್, ಅಷ್ಟು ಜನ ಮೇಕಪ್ ಆಗುತ್ತೆ, ಅಷ್ಟು ಜನ ಹಿಸ್ಟಾರಿಕಲ್ ಆಗುತ್ತೆ, ಚಪ್ಪಲಿಂದ ಮೊದಲುಗೊಂಡು ಇಲ್ಲಿವರೆಗೂ ಪ್ರತಿಯೊಬ್ಬನು ಚೆಕ್ ಮಾಡೇ ಕಳಿಸ್ಬೇಕು. ಆಮೇಲೆ ಒಂದು ದಿನ ಬರೀ ಒಂದೇ ಒಂದು ಶಾರ್ಟ್ ಒಂದು ಲಾಂಗ್ ಶಾರ್ಟ್ ತೆಗಿಯೋಕ್ಕೆ ಒಂದು ದಿನ ಆಗುತ್ತೆ. 11 days ವಿ ಶೂಟೆಡ್ ಲೈಕ್ ದಟ್ ನಾವು ಲೆಕ್ಕ ಹಾಕೊಂಡ್ರೆ ಇಷ್ಟು ದಿನ ನಾವು ಒಂದೊಂದು ಸೀನು ಹೆಂಗೆ ಅಪ್ಡೇಟ್ ಮಾಡ್ತೀವಿ. ಆ್ಯಕ್ಚುಲಿ ನಾವು ಟ್ರೆಂಡ್ ಅಂತ ಹೇಳಿ ಕಮರ್ಷಿಯಲ್ ಈಗ ಬರೀ ಲವ್ ಸಬ್ಜೆಕ್ಟ್ ಇರಬೇಕು ಆ್ಯಕ್ಷನ್ ಬರಬೇಕು ಅದೆಲ್ಲ ಒಂದು ಟ್ರೆಂಡ್. ಈ ಸಿನಿಮಾ ಏನಂದರೆ ಈಗ ನಾನು ಹೇಳ್ತಾರದು 35 ನಾನು ಈಗ ಭಗವಾನ ನೋಡಿದ್ದೀನಿ ಅಲ್ಲಿ ನಾನು ಅದು ಅವಾಗ ಇದಕ್ಕೆ ವಾರ ಅಂದ್ರೆ ಹಿಂಗೆ ಇರುತ್ತೆ. ಇವತ್ತಂದು ಈ ಒಂದು 20 ವರ್ಷದ ಒಳಗಡೆ ಇರೋ ಮಕ್ಕಳನ್ನ ಕೇಳಿ ಅವ್ರು ನೋಡೇ ಇಲ್ಲ ಅಂದರೆ ನೋಡಿರ್ಬೋದು ಎಲ್ಲ ಟಿವಿಲಿ ಬಂದಾಗ ಅಲ್ಲಿ ಇಲ್ಲ ಅದು ಯಾವುದಾದ್ರು ಮನೇಲಿ ಸಿಡಿ ಗಿಡಿ ಇದ್ದಾಗ ಸೊ ಹಂಗೆ ನೋಡಿರ್ಬೋದು. ಬಟ್ ಈಗಿನ ಜನಗಳಿಗೆ ವಾರ ಅಂದರೆ ಯಾರಿಗೂ ಅಷ್ಟು ಗೊತ್ತೇ ಇಲ್ಲ. ಐತಿಹಾಸಿಕದ್ದು ಒಂದು ಸೊಗಳೇ ಕೆಲವರು ಮರೆತುಬಿಟ್ಟಿದ್ದಾರೆ ಇತ್ತ ಇದೆಯಾ ಅಂತ. ಖಂಡಿತ ಅವ್ರು ಅಷ್ಟೋ ಜನಕ್ಕೆ ಈ ಸಿನಿಮಾ ಒಂದು ರೇಂಜ್ ತೋರಿಸ್ತದೆ ಐತಿಹಾಸಿಕ ಅಂದ್ರೆ. ಈ ಚಿತ್ರ ಕನ್ನಡ ಚಿತ್ರದಲ್ಲಿ ಮತ್ತೊಂದು ಯಶಸ್ಸನ್ನ ಕಾಣಿ ಅಂತ ನಮ್ಮ ಪಬ್ಲಿಕ್ ಕಡೆಯಿಂದ ನಿಮಗೆ ಇದಿಷ್ಟು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾವ್ ಮನದಾಳದ ಮಾತುಗಳು. ಇನ್ನೇನು ಕನ್ನಡ ಚಿತ್ರರಂಗಕ್ಕೆ ಅಪ್ಪಳಿಸೋಕೆ ರೆಡಿಯಾಗಿದೆ ಸಂಗೊಳ್ಳಿ ರಾಯಣ್ಣ ಚಿತ್ರ? ಈ ಚಿತ್ರ ಅದ್ಭುತ ಯಶಸ್ಸನ್ನ ಕಾಣಲಿ ಅಂತ ನಾವು ಕೂಡ ಹಾರೈಸೋಣ. ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಇಟ್ಸ್ ಅ ಡ್ರೀಮ್ ಪ್ರಾಜೆಕ್ಟ್ ಫಾರ್ ಎನಿ ಆರ್ಟಿಸ್ಟ್ ನಿಜವಾಗ್ಲು, ಬಿಕಾಸ್ ಇಫ್ ಐ ಫೀಲ್ ಕಂಪ್ಲೀಟ್ ಯು ನೋ ಕಂಪ್ಲೀಟ್ ಆಗಿದ್ದಾರೆ ಫ್ರಮ್ ಅ ಬಬ್ಲಿ ಗರ್ಲ್ ಟು ಅ ನಾಟಿ ಗರ್ಲ್ ಟು ಅ ಹೋಮ್ಲಿ ಗರ್ಲ್ ಟು ಅ ರೌಡಿ ಗರ್ಲ್ ಟು ಅ ಹಿಸ್ಟೋರಿಕಲ್ ಮೂವಿ ಕೂಡ. ಇನ್ಫ್ಯಾಕ್ಟ್ ಐ ಟೋಲ್ ಜಯಪ್ರದಾಜಿ ಇನ್ ಜೈಪುರ್ ದಟ್ ಜಯಪ್ರದಾಜಿ ತುಂಬ ಕಷ್ಟ ಆಗಿದ್ದಾರೆ. ಇಸ್ ಲೈಕ್ ಯಾಕೆ ಐ ಸೆಡ್ ಟು ಸಿಟ್ ಆನ್ ದ ಹಾರ್ಸ್ ಅಂಡ್ ಟು ಟೇಕ್ ದ ಸ್ವಾರ್ಡ್ ಅಂಡ್ ಫೈಟ್ ಅಂಡ್ ಆಲ್ ತುಂಬ ಕಷ್ಟ ಯು ನೋ. ಬಟ್ ಐ ಸೆಡ್ ಇಟ್ಸ್ ಅ ಡ್ರೀಮ್ ಪ್ರಾಜೆಕ್ಟ್. ಇಸ್ ಲೈಕ್ ಯಾ ಇಟ್ಸ್ ಅ ಡ್ರೀಮ್ ಪ್ರಾಜೆಕ್ಟ್. ಸೊ ಆ್ಯಂಡ್ ಐ ಸಾ ದ ಪ್ರೋಮೋಸ್ ಐ ಥಿಂಕ್ ಶಿ ಇಸ್ ಡನ್ ಅ ಬ್ರಿಲಿಯಂಟ್ ಜಾಬ್ ಬ್ರಿಲಿಯಂಟ್ ಜಾಬ್. Of course I know how to ride a horse. I know how to ride a horse since 4 years. That you have to see the movie.
ಮಲ್ಲ ಮಲ್ಲ ಐ ಲವ್ ಮಲ್ಲ ಮಲ್ಲ ಸಾಂಗ್ ಮಲ್ಲ 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 ಯುನೋ ಆ್ಯಂಡ್ ಯಾ ಐ ಲೈಕ್ ದ ಸಾಂಗ್ಸ್ ಬಿಕಾಸ್ ಈ ನಾನು ಐ ಡೋಂಟ್ ನೋ ಕನ್ನಡ ಸೋ ವೆಲ್ ಬಟ್ ದ ಸಾಂಗ್ ವಾಸ್ ಸೋ ಕ್ಯಾಚಿ ಆ್ಯಂಡ್ ಐ ಥಿಂಕ್ ದ ಸಾಂಗ್ ಎವ್ರಿಥಿಂಗ್ ಇಸ್ ವೆರಿ ನೈಸ್ ಯು ನೋ ಫ್ರಾಮ್ ನಾಗನಾ ಸರ್ ಕಾನ್ಸಂಟ್ರೇಟಿಂಗ್ ಆನ್ ನಾಲ್ ಯು ನೋ ಐ ವಾಂಟ್ ಅಲ್ತಾ ಅಲ್ತಾ ಬೇಕು ಯು ನೋ ಇವನ್ ದ ಜ್ಯುವೆಲ್ರಿ ದೇ ಮೇಡ್ ರಿಯಲ್ ಜ್ಯುವೆಲ್ರಿ ಫಾರ್ ಮೀ ಯು ನೋ ದ್ಯಾಟ್ ಬಿಕಾಸ್ ದೇ ಯೂಸ್ ಟು ವೇರ್ ದೋಸ್ ಮಟರ್ ಚೇನ್ಸ್ ಇಟ್ ವಾಸ್ ಕಂಪಲ್ಸರಿ ಇನ್ ನಾರ್ತ್ ಕರ್ನಾಟಕ ದ ಬ್ಯಾಂಗಲ್ಸ್ ದ ನೋಸ್ ರಿಂಗ್ ಎವ್ರಿಥಿಂಗ್ ವಾಸ್ ಮೇಡ್ ಇನ್ ರಿಯಲ್ ಫಾರ್ ಮೀ ಸೊ ಐ ಫೆಲ್ಟ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಯು ನೋ ವಿತ್ ಟೂ ಚೋಟೀಸ್ ಕಮಿಂಗ್ ಆ್ಯಂಡ್ ಯು ನೋ ದಟ್ ಟೈಮ್ ದೇವರ್ ನೋ ರಬ್ಬರ್ ಬ್ಯಾಂಡ್ಸ್ ಆಲ್ಸೋ ರಬ್ಬರ್ ಬ್ಯಾಂಡ್ಸ್ ಇಲ್ವಾ ಐ ಮೀನ್ ವೀವ್ ಕಾನ್ಸಂಟ್ರೇಟ್ ಆನ್ ಸಚ್ ಸ್ಮಾಲ್ ಡೀಟೇಲ್ಸ್ ಬೇಡಮ್ಮ ರಬ್ಬರ್ ಬ್ಯಾಂಡ್ಸ್ ಕೂಡ ಇಲ್ವಾ ಸೊ ಐ ಹ್ಯಾವ್ ಟು ಟೈ ಮೈ ಹೇರ್ ವಿತ್ ಅ ರಿಬ್ಬನ್ ಯು ನೋ ಸೊ ಐ ಥಿಂಕ್ ಇಟ್ ಇಸ್ ಕ್ಯೂಟ್ ಆ್ಯಂಡ್ ಯು ನೋ ಮೆಹಂದಿ ವಾಸ್ ಆಲ್ಸೋ ವಿತ್ ಗ್ರೀನ್ ಕಲರ್ ಯು ನೋ ಪುದೀನಾ ಆ್ಯಂಡ್ ಆಲ್ ದ್ಯಾಟ್ ಸ್ಟಫ್ ಆ್ಯಂಡ್ ಐ ಹ್ಯಾವ್ ಆನ್ ಮೈ ಹ್ಯಾಂಡ್ಸ್ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಖುಷಿ ಆಗಿದ್ದಾರೆ ಟು ಬಿ ಅ ಪಾರ್ಟ್ ಆಫ್ ಇಟ್ ಯಾ I think people have always loved the pair from Yodha. Prince didn't do that well. And Sangoli Raina is definitely going to shock everyone, Nija Vaglu. And about Darshan ji, I've always said, I think he's done brilliant job. I think he's suited the best in Sangoli Raina because of his personality. And you know, then he would lift the sword. I would tell Darshan ji, yaar, even if I wear a 75,000 rupees outfit of my ghagra choli, you're still looking better than me, Darshan ji. And he would laugh. So I'm like, okay, sir, thank you so much. Everything, we've gone through a lot during Sangoli Raina. Lot of controversies, lot of issues, everything. People forgive, people forget. But we've come for a movie now, and this is my baby, this is my Sangoli Raina, this is my movie, and I think the whole world is waiting for this movie. Because finally, someone is speaking about Sangoli Raina and Chittor Ki Rani, which was so famous in Karnataka. I get calls from Bombay, I get calls from Hyderabad, I get calls from Chennai, I get calls from Malayalam. Everyone is waiting for Sangoli Raina. So I think expectations are too much, and but the movie has come out really nice. I mean, fights bagge also, you know, we've tried very different things. When Ramesh Babu used to discuss, you know, we're doing a balloon fight, balloon camera beko, idi beko, idi beko. I'm like, sir, I think my producer is a big fan of Sangoli Raina. So he didn't even say an oof, yeah, okay, ashte, okay, alage, okay, sorry, no problem, okay. En beko, be, take, you know. Sir, I don't like this costume, change the costume. Okay, change the costume. Very flexible producer, and I think we have very few producers like that in Kannada industry, yeah. ಆ ಚಿತ್ರಕ್ಕೆ ಒಂದು ಹಳೆಯ ಒಂದು ಇದಿರ್ತಕ್ಕಂಥದ್ದು ಏನಂದರೆ ಈಗೇನಾಗ್ತದೆ, ಒಂದು ವಿನೈಲ್ನ ಮಾಡಿಬಿಡ್ತೀವಿ, ವಿನೈಲ್ನ ಕಟೌಟ್ ಮಾಡಿ ಪೇಸ್ಟ್ ಮಾಡಿಬಿಡ್ತಾರೆ. ಬೇಸಿಕ್ಕಾಗಿ ಈ ಕಟೌಟ್ನ ಮಾಡಬೇಕು ಅಂದಾಗ ವಿನೈಲ್ನ ಮಾಡಿ ಆ ಸೈಜ್ಗೆ ಮಾಡಿ ಕಟ್ ಮಾಡಿಬಿಡ್ತಾರೆ. ಬಟ್ ಆದರೆ ಅಪ್ಗಳವ್ರ ಆಸೆ ಏನಂದರೆ ಕಟೌಟ್ನ ಪೇಂಟ್ ಮಾಡಿ ಬರೀತಾರಲ್ಲ, ಮೊದಲು ಬರೀತಿರು ಗೊತ್ತಾ ಬ್ಯಾನರು, ಆ ಥರ ಕಟೌಟ್ನ ಬರೆದುಬಿಟ್ಟು ಕಟ್ ಮಾಡಿ ಪೇಂಟ್ ಮಾಡಿ ಆಯಿಲ್ ಪೇಂಟ್ ಮಾಡಿ ಅದನ್ನೇ ಬರೀಬೇಕು ಅಂತೇಳಿ ಅವರೊಂದು ಹೇಳಿದ್ರು. ಇಲ್ಲ ಅದನ್ನೇ ಮಾಡ್ಬೇಕು ನಾಗಣ್ಣವ್ರೆ ಅಂತ. ಸೊ ಅವ್ರು ಅಪ್ಗಳವ್ರು ಇದು ಮಾಡು. ಸೊ ಆಮೇಲೆ ವಾರ್ನಲ್ಲಿ ನಾವು ಯೂಸ್ ಮಾಡಬೇಕು ಅಂತಂದಾಗ ಭಾಳ ಟೆನ್ಷನ್ನಿಂದ ಕೆಲಸ ಅದು. ನಾನು ಒಂದ್ಸರಿ ಲಾಸ್ಟ್ ಟೈಮ್ ಹೇಳಿದ್ದೇನೆ, ಒಂದ್ಸರಿ ಈಗ ಕುದುರೆಗಳನ್ನು ನಾವು ಅಲ್ಲಿ ಜೋಡಿಸಿ ನಿಲ್ಲಿಸಿದ ಮೇಲೆ ಅಲ್ಲಿ ಬಂತು ಅಂತಂದಾಗ ನಾವು ಹಂತ ಹಂತವಾಗಿ ಶೂಟಿಂಗ್ ಮಾಡಬೇಕು. ನಾವು ಫ್ರೇಮಲ್ಲಿದೆ ಅಲ್ಲೊಂದು ಪೋರ್ಷನ್, ಇಲ್ಲೊಂದು ಪೋರ್ಷನ್, ಇಲ್ಲೊಂದು ಪೋರ್ಷನ್ ಎಲ್ಲ ಸೈಮಲ್ಟೇನಿಯಸ್ ನಾವು ಮಾಡಬೇಕು ಅಂತಂದಾಗ 40 ಫೀಟ್ ಕ್ರೈನು, ಅಂತ 40 ಫೀಟ್ ಕ್ರೈನ ಎರಡೆರಡು ಕ್ರೈನ್ ಯೂಸ್ ಮಾಡಿದ್ವಿ. ಆಮೇಲೆ ಅದರ ಜೊತೆಗೆ ನಾವು 1000 ಫ್ರೇಮ್ಸ್ ಅಂತ ಹೇಳ್ತಾರೆ, ಇದನ್ನ ಸರ್ ಡಿಜಿಟಲ್ ಅಲ್ದಿರ ಫಿಲಮಲ್ಲೇ ನೆಗೆಟಿವ್ನಲ್ಲೇ 1000 ಫ್ರೇಮ್ಸ್ ಹೊಡುತ್ತೆ ಅದು ಕ್ಯಾಮ್ರಾ. ಇಟ್ಸ್ ಲೈಕ್ ಮಿಚಲ್ ಕ್ಯಾಮ್ರಾನಲ್ಲೇ ಇಟ್ಕೊಂಡು ಆದಮೇಲೆ ಇಟ್ ಇಸ್ ಸ್ಪೆಷಲ್ ಕ್ಯಾಮ್ರಾ ಅದು. 1000 ಫ್ರೇಮ್ಸ್ ಹೋಗುತ್ತೆ ಅದು, ಈಗ ನೀವು ಹಂಗೆ ಹಿಂಗೆ ನೋಡೋದಕ್ಕೆ ಒಂದು ನಿಮಿಷ ಓಡಾಬಿಡುತ್ತೆ, 1000 ಫ್ರೇಮ್ ಪರ್ ಸೆಕೆಂಡ್ ಓಡುತ್ತೆ. ಸೊ ಆಗ ಲೇಟೆಸ್ಟ್ ಕ್ಯಾಮ್ರಾ ಯೂಸ್ ಮಾಡ್ತೀವಿ. ಆಮೇಲೆ ನಾಟ್ ಓನ್ಲಿ ದಟ್, ಒಂದು ಕ್ಯಾನ್ವಾ ಇಸ್ ಗೋಯಿಂಗ್ ಮೂಮೆಂಟ್ ಇದ್ದಾಗ ಹಾರ್ಸ್ ಮೂಮೆಂಟು ಅದೆಲ್ಲ ಮೂಮೆಂಟ್ ಅದಂದಾಗ ಈ ಹೆಲಿಕ್ಯಾಮ್ ಅಂತ ಒಂದು ಟೆಕ್ನಾಲಜಿನ ನಾವು ಫಸ್ಟ್ ಯೂಸ್ ಮಾಡಿದ್ದು, ಕನ್ನಡದಲ್ಲಿ ನಾವೇ ಫಸ್ಟ್ ಯೂಸ್ ಮಾಡಿದವಾಗಲೇ. ಸೊ ಅದನ್ನು ನಾವು ಮಾಡಿ, ಸೊ ಅದು ಹೇಗೆ ಅಂತಂದರೆ ರಿಮೋಟ್ ಕಂಟ್ರೋಲ್ಡ್ ಅದನ್ನಲ್ಲೂ, ಅದು ಇಟ್ಸ್ ಇನ್ ಏರಿಫ್ಲೆಕ್ಸ್ 35mm ಕ್ಯಾಮ್ರಾನ ಅದನ್ನಲ್ಲಿ ಇಟ್ಟಿರ್ತಾರೆ. ಇಟ್ಸ್ ನಾಟ್ ಎ ಡಿಜಿಟಲ್ ಕ್ಯಾಮ್ರಾ ಅಲ್ಲ, ಯೂಶಲಿ ಡಿಜಿಟಲ್ ಆಯಿತು ಅಂದರೆ ನಿಮ್ಮ ಡಿಜಿಟಲ್ ಮಾಡ್ತೀವಿ. ಇಟ್ ಇಸ್ ನಾಟ್ ಎ ಡಿಜಿಟಲ್ ಕ್ಯಾಮ್ರಾ, ಇಟ್ ಇಸ್ ಎ ಫಿಲಮ್ ಅದು. ಅದಕ್ಕೆ ಏನು ಮಾಡ್ತೀನಿ, 200 ಫೀಟ್ ಫಿಲಮ್ನ ಲೋಡ್
ಕರ್ನಾಟಕದ ಆನಂದ ಕೂಳ್ ಅವರಿಗೂ ಮತ್ತು ಸಂಭಾಷಣೆಕಾರ ಹಾಗೂ ಸಾಹಿತಿ ಕೇಶವಾದಿತ್ಯವ್ರಿಗೂ ನಾನು ಚಿರಋಣಿಯಾಗಿದ್ದೆ. ಥ್ಯಾಂಕ್ ಯು. ಒಟ್ಟಾರೆ ಚಿತ್ರ ಮಾತ್ರ ಯಾವೊಬ್ಬ ಮಗುವು ಕೂಡ ಮಿಸ್ ಮಾಡ್ಕೊಳ್ಳದೆ ನೋಡ್ಕೋಬೇಕು. ಯಾಕೆಂದರೆ ಮಕ್ಕಳಿಗೆ ನಾವು ಪಾಠ ಹೇಳ್ಕೊಡೋದನ್ನು ಪುಸ್ತಕ ಓದಿಸಿ ಹೇಳ್ಕೊಡೋಕ್ಕಾಗಲ್ಲ. ರಾಣಿ ಚೆನ್ನಮ್ಮನ ಬಗ್ಗೆ ಹೇಳುವಾಗ ಇತಿಹಾಸಗಳೆಲ್ಲ ಬರ್ತವೆ. ಸಂಗೊಳ್ಳಿ ರಾಯಣ್ಣ ಯಾರು ಅಂದರೆ ಮಕ್ಕಳು ತಿಳ್ಕೊಬೇಕಾಗ್ತದೆ ನಮ್ಮ ನಾಡಿನಲ್ಲಿ. ಸೊ ಮಕ್ಕಳಿಂದಾದಿಯಾಗಿ ಈ ಚಿತ್ರವನ್ನು ಪ್ರತಿಯೊಬ್ಬ ಕುಟುಂಬದವರು ಪೋಷಕರು ಎಲ್ಲರೂ ಕೂಡ ಈ ಚಿತ್ರವನ್ನು ನೋಡುವಂಥದ್ದು ಮತ್ತು ಚಿತ್ರದ ಮೂಲಕ ಇತಿಹಾಸ ಮಕ್ಕಳಿಗೆ ಬೋಧನೆಯನ್ನು ಮಾಡಲಿಕ್ಕೂ ಕೂಡ ಅನುಕೂಲ ಆಗತ್ತೆ. ಇತಿಹಾಸದಲ್ಲಿ ನಮ್ಮ ರಾಜ್ಯ ಹೇಗಿತ್ತು, ನಮ್ಮ ದೇಶ ಹೇಗಿತ್ತು, ಬ್ರಿಟಿಷರು ಹೇಗಿದ್ದರು, ಹೇಗೆ ಹೋರಾಟ ಆಯಿತು, ಹೇಗೆ ಸ್ವಾತಂತ್ರ್ಯ ಸಿಕ್ತು, ಇವೆಲ್ಲವನ್ನು ಕೂಡ ಮಕ್ಕಳ ನೋಡಲಿಕ್ಕೂ ತಿಳ್ಕೊಳ್ಳಿಕ್ಕೂ ಅನುಕೂಲ ಆಗ್ತದೆ. ಅದರಿಂದ ಈ ಚಿತ್ರ ಕೇವಲ 100 ದಿನ ಅಲ್ಲ, ಕನಿಷ್ಠ ಒಂದು 2 ವರ್ಷ ಕಾಲಗಳಾದರೂ ಓಡಬೇಕು ಇಂಥ ಚಿತ್ರ. ಕನಿಷ್ಠ ಒಂದು 2 ವರ್ಷಗಳ ಕಾಲ ಆದರೂ ಓಡಿದಂದರೆ ಪ್ರತಿಯೊಬ್ಬರಿಗೂ ಈ ಚಿತ್ರ ಮುಟ್ಟಬೇಕು. ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಒಬ್ಬ ಮಗುವಿಗೂ ಸಹಿತ ಈ ಚಿತ್ರ ಮುಟ್ಟಿದಾಗ ಮಾತ್ರ ಈ ಚಿತ್ರದ ನಿರ್ಮಾಣದ ಸಾರ್ಥಕತೆ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಹಾಗಾಗಿ ಗುಡ್ ವಿಶಸ್ ಆ್ಯಂಡ್ ಗುಡ್ ಲಕ್ ಫಾರ್ ದ ಪ್ರೊಡ್ಯೂಸರ್ಸ್ ಆ್ಯಂಡ್ ಆರ್ಟಿಸ್ಟ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಆಶೀರ್ವಾದ ಜನಗಳಿಂದ ನಾವು ಚಿತ್ರಕ್ಕೆ, ಸಂಪೂರ್ಣ ಚಿತ್ರಕ್ಕೆ, ನನಗೆ ಇವರಿಗೆ ಅವರಿಗೆ ಅಲ್ಲ, ಇಡೀ ಸಂಪೂರ್ಣ ಚಿತ್ರಕ್ಕೆ ನನ್ನ ಕನ್ನಡ ನಾಡಿನ ಜನತೆ ಆಶೀರ್ವದಿಸಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಇದೇ ಒಟ್ಟಾರೆ ಚಿತ್ರದಲ್ಲಿ ಸಂಭಾಷಣೆಯು ಕೂಡ ಬಹಳ ಮುಖ್ಯ ಆಗ್ತದೆ. ಈ ಸಂಭಾಷಣೆ ಕೇಶವಣ್ಣವರು ಬರೆದಿದ್ದಾರೆ. ಕೆಲವೊಂದು ಕಡೆ ಅಭಿನಯವೇ ಮಾಡಬೇಕಾಗಿಲ್ಲ, ನಾವು ಆ ಸಂಭಾಷಣೆಯ ಅಕ್ಷರಗಳು ಪದಗಳೇ ನಮ್ಮ ಕಣ್ಣಲ್ಲಿ ನೀರು ತರಿಸಿಬಿಡುತ್ತೆ, ಎಮೋಷನ್ಸ್ನ ತರಿಸುತ್ತೆ. ಅಷ್ಟು ಎಮೋಷನಲ್ ಡೈಲಾಗ್ಸ್ನ ಕೇಶವಣ್ಣವರು ಬರೆದಿದ್ದಾರೆ. ಸೊ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಮ್ಯೂಸಿಕ್ ಎಲ್ಲವೂ ಚೆನ್ನಾಗಿದೆ, ದೇವರು ಚೆನ್ನಾಗಿಟ್ಟಿರಲಿ, ಭಗವಂತ ಅವರಿಗೆ ಆಶೀರ್ವಾದವನ್ನು ಮಾಡಲಿ, ಜನ ಆಶೀರ್ವದಿಸಲಿ ಅಂತ ನಾನು ಬೇಡ್ಕೊಳ್ತೇನೆ. ನಮಸ್ಕಾರ. ಕತ್ತು ಕತ್ತು ನೋಡೋ ಕಣ್ಣ, ಮುತ್ತು ಮಾಡ್ದೆ ಹೊಣ್ಣೆ ಹೆಣ್ಣ, ಹುಚ್ಚ ತೈತಿ ಪ್ರಣಯದ ಟೊಳ್ಳು, ನೀನೇ ನನ್ನ ಹೆಂಡತಿ, ನಾನೇ ನಿನ್ ಗಂಡ, ಹೊತ್ತಿಗೆ ಮೊಗ್ಗು ಕೂಗೋ ಕೋಳಿ.